ಸದಸ್ಯರಂತೆ ಪಟ್ಟಣ ಪಂಚಾಯಿತಿಯ ಸ್ಥಾಯಿ ಸಂಸ್ಥಾನಂ ನಿತ್ಯಾನಂದ ನಗರ ಧರ್ಮಸ್ಥಳದ ಪೀಠಾಧೀಶರಾಗಿರುವಂತಹ ಸದ್ಗುರು ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಚಾತುರ್ಮಾಸದ ವ್ರತಾರಂಭವನ್ನು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಕರಿಕಲ್ಲು ಮಠದಲ್ಲಿ ಅವರು ಕೂಡ್ರೋರಿದ್ದಾರೆ ವ್ರತಾಚರಣೆಯನ್ನು ಮಾಡುವರು. ಈ ಒಂದು ಕಾರ್ಯಕ್ರಮ ಇದೇ ಜುಲೈ 21ನೇ ತಾರೀಕಿನ ದಿನ ಪ್ರಾರಂಭ ಆಗುತ್ತೆ. 30/8/2024 ಈ ಕರಿಕಲ್ ಶಾಖಾ ಮಠದಲ್ಲಿ ಇವರು ಚಾತುರ್ಮಾಸ ಕಾರ್ಯಕ್ರಮವನ್ನು ನಡೆಸೋರಿದ್ದಾರೆ. ಈ ಒಂದು ಚಾತುರ್ಮಾಸ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಎಲ್ಲ ನಡೆಯಲಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಾವು ಸಿದ್ದಾಪುರದ ನಾಮಧಾರಿ ಅಭಿವೃದ್ಧಿ ಸಂಘ ಮತ್ತು ಉಳಿದಂಥ ಎಲ್ಲ ಸಂಘಟನೆಯ ಪ್ರಮುಖರೆಲ್ಲವರು ಸೇರಿ ನಾವು 28/8/2024 ನಾವೆಲ್ಲವರು ಅಲ್ಲಿ ಪಾಲ್ಗೊಳ್ಳೋರಿದ್ದೀವಿ. ಅದರಂತೆ ಅದೇ ದಿನವೇ ಹೋಗಬೇಕು ಅಂತಿಲ್ಲ, ವ್ರತಾಚರಣೆಯ ಪ್ರಾರಂಭದ ಮೆರವಣಿಗೆ ಇರ್ಬೋದು ಮಠಗಳ ದೇವಸ್ಥಾನದಿಂದ ಕರಿಕಲ್ಲವರೆಗೆ, ಅದರಲ್ಲಿಯೂ ಸಾಕಷ್ಟು ಜನ ಪಾಲ್ಗೊಳ್ತಾರೆ. ಬೇರೆ ಬೇರೆ ಯಕ್ಷಗಾನದ ನಮ್ಮ ಕಲಾವಿದರು ಸಹ ಅವರು ಹೆಮ್ಮನ ಬೈಲರಿರ್ಬೋದು, ಹೆಗ್ಗರಣೆ ಭಾಗದವ್ರು ಇರ್ಬೋದು, ಬೇರ್ಕನೆಯವರು ಇರ್ಬೋದು, ಅವರೆಲ್ಲರೂ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಅಲ್ಲಿ ಕೊಟ್ಟಿದ್ದಾರೆ. ಬಹುತೇಕ 42 ದಿನಗಳ ಕಾಲ ನಡೆಯುವಂಥ ಈ ಒಂದು ವ್ರತಾಚರಣೆಯ ಸಂದರ್ಭದಲ್ಲಿ ನಮ್ಮ ಸಿದ್ದಾಪುರ ತಾಲೂಕಿನಿಂದ ಸಾಕಷ್ಟು ಜನ ನಾವು ಪಾಲ್ಗೊಳ್ಬೇಕು ಅನ್ನೋದನ್ನು ಎಲ್ಲರೂ ತೀರ್ಮಾನ ಮಾಡಿದ್ದೀವಿ. ಮತ್ತು ಸಾಕಷ್ಟು ಇನ್ವಿಟೇಷನ್ಗಳನ್ನು ನಾವೆಲ್ಲರಿಗೂ ಪ್ರಮುಖರಿಗೆ ಮುಟ್ಟಿಸುವಂಥ ವ್ಯವಸ್ಥೆಯನ್ನು ಸಹ ನಾವು ಮಾಡ್ತಾಯಿದ್ದೀವಿ. ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ಸಿದ್ದಾಪುರ ತಾಲೂಕಿನ ನಾಮಧಾರಿ ಸಮಾಜದ ಪ್ರಮುಖರಿರ್ಬೋದು, ಇತರೆ ಹಿಂದುಳಿದ ವರ್ಗದ ನಾಯಕರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಳ್ಳೋರಿದ್ದಾರೆ. ಎಲ್ಲರೂ ಪಾಲ್ಗೊಳ್ಬೇಕು ಅನ್ನೋಂಥ ಮನವಿಯನ್ನು ಸಹ ನಾವು ಮಾಡ್ತಾ ಇದ್ದೀವಿ. ಹಿಂದಿನ